ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ದಾಬಸ್ಪೇಟೆ ಬಳಿ ಇರುವ ಎಡೆಹಳ್ಳಿ ಗೋಮಾಳದಲ್ಲಿ ನಿರ್ಮಿಸಿರುವ ಮನೆಗಳ ಸರ್ವೆ ಕಾರ್ಯಕ್ಕೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ದಾಬಸ್ಪೇಟೆ ಬಳಿ ಇರುವ ಎಡೆಹಳ್ಳಿ ಗೋಮಾಳದಲ್ಲಿ ನಿರ್ಮಿಸಿರುವ ಮನೆಗಳ ಸರ್ವೆ ಕಾರ್ಯಕ್ಕೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ದಾಬಸ್ಪೇಟೆಯಲ್ಲಿ ನಡೆದಿದೆ. ದಾಬಸ್ಪೇಟೆ ಬಳಿಯಲ್ಲಿರುವ ಎಡೆಹಳ್ಳಿ ಸರ್ವೆ ನಂಬರ್ 61/62 ಗೋಮಾಳದಲ್ಲಿ ನಿರ್ಮಿಸಿರುವ ಮನೆಗಳ ಸರ್ವೆ ಕಾರ್ಯಕ್ಕೆ ಬಂದಂತಹ ಎಪಿಎಂಸಿ ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ವೆ ನಂಬರ್ 61/62 6 ಎಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಈಗಾಗಲೇ ಸರ್ಕಾರದಿಂದ ಆದೇಶವಾಗಿದ್ದು, ಇದೇ ಸರ್ವೆ ನಂಬರ್ನಲ್ಲಿ ಈಗಾಗಲೇ ಎಡೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು 300ಕ್ಕೂ ಅಧಿಕ ಜನರು ಮನೆಗಳನ್ನು ನಿರ್ಮಿಸಿರುವ ಕಾರಣ ಇಂದು ಎಪಿಎಂಸಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಮುಂದಾದ ಸಂದರ್ಭದಲ್ಲಿ ಸ್ಥಳೀಯರು ಜಮಾವಣೆಗೊಂಡು ಸ್ಥಳಕ್ಕೆ ಜಿಲ್ಲಾಧಿಕಾರಿಯವರು ಬರುವವರೆಗೂ ಯಾವುದೇ ಸರ್ವೆ ಕಾರ್ಯಕ್ಕೂ ನಡೆಸಬಾರದೆಂದು ಪಟ್ಟು ಹಿಡಿದು ಬಂದಂತಹ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ತೆರಳಿದರು. ಈ ಸಂಬಂಧ ಮಾತನಾಡಿದ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಭಾರತೀಪುರ ಮೋಹನ್ ಕುಮಾರ್ ಮಾತನಾಡಿ, ಎಡೆಹಳ್ಳಿ ಗ್ರಾಮದ ಜನರು ಕೈಗಾರಿಕಾ ಪ್ರದೇಶಕ್ಕೆ ಈ ಹಿಂದೆ 1 ಲಕ್ಷದಂತೆ ಜಮೀನುಗಳನ್ನು ಮಾರಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಇದ್ದ ಮನೆಗಳನ್ನು ಆಕ್ರಮಿಸಿಕೊಂಡಿದ್ದಾರೆ. ಈಗ ಗೋಮಾಳದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಬಹಳಷ್ಟು ದಿನಗಳಿಂದ ವಾಸಿಸುತ್ತಿದ್ದಾರೆ. ಹೀಗಿರುವಾಗ ಸರ್ಕಾರದವರು ಈ 6 ಎಕರೆ ಜಮೀನನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಿಸಲು ಸರ್ಕಾರ ಜಮೀನನ್ನು ಮಾರಿದೆ. ಎಡೆಹಳ್ಳಿ ಗೋಮಾಳ ಒಟ್ಟು 35 ಎಕರೆಗಳಿಷ್ಟಿದ್ದು ಪ್ರತಿಷ್ಠಿತ ಕಾರ್ಖಾನೆಗಳು ಒತ್ತುವರಿ ಮಾಡಿಕೊಂಡಿವೆ. ಇಂತಹ ಸಂದರ್ಭದಲ್ಲಿ ಬೇರೆ ಜಾಗ ಗುರುತಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಿಸಲಿ, ಅದನ್ನು ಬಿಟ್ಟು ಬಡವರ ಮನೆಗಳ ಮೇಲೆ ದರ್ಪ ತೋರಿಸಿದರೆ ಉಗ್ರ ಪ್ರತಿಭಟನೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗ ಎಲ್ಲ ಸ್ಥಳೀಯರು ಇಲ್ಲಿ ಜಮೀನುಗಳು ಕಳ್ಕೊಂಡು ಇವಾಗ ಅನಾಥರ ಆಗ್ಯಾರೆ. ಯಾರಿಗೂ ಒಂದು ಜಮೀನುಗಳು ಇಲ್ಲ, ಅದರಿಂದ ಮನೆಗಳಿಗೂ ಸೈಟ್ಗಳಿಗೂ ಒಂದೊಂದಿಲ್ಲ ಒಂದು ಅನಾಥರ ಮನೆಗಳು ಕಟ್ಕೊಂಡವ್ರೆ. ಇವತ್ತು ಇವರು ಬಂದು ಅಳತೆ ಮಾಡಕ್ಕೆ ಬಂದವ್ರೆ, ನಾವು ಎ ಪಿ ಎಮ್ ಸಿಗೆ ಆಗಿದೆ ಅಂತೇಳಿ. ಯಾವುದೇ ಕಾರಣಕ್ಕೂ ಇಲ್ಲಿ ಎ ಪಿ ಎಮ್ ಸಿಗೆ ಆಗಕ್ಕೆ ಬಿಡಲ್ಲ. ಬೇಕಾದ್ರೆ ಇದ್ರೆ ಒತ್ತುವರಿ ಆಗಿದೆ, ಸುತ್ತಲೂ ಫ್ಯಾಕ್ಟ್ರಿಗಳೆಲ್ಲ ಒತ್ತುವರಿ ಆಗೈತೆ. ಯಾವ್ದಾರ 4 ಎಕರೆ ಬೇಕಾದ್ರೆ ಸಪ್ರೇಟ್ ಮಾಡ್ಕೊಳ್ಳಿ, ಮನೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಬಿಡಲ್ಲ. ಇದ್ರ ಬಗ್ಗೆ ನಾವು ಎಲ್ಲ ಅಕ್ಕಪಕ್ಕದ ಜನ ಎಲ್ಲ ಸೇರ್ಕೊಂತೀವಿ. 200 ಇದಕ್ಕೆ ಜಾಗ ಬೇಕೇ ಬೇಕು, ಎಲ್ಲ ಜಮೀನುಗಳು ಕಳ್ಕೊಂಡ್ರೆ. ಯಾವುದು ಇದ್ರ ಬಗ್ಗೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕಟ್ಟಡ ಒಡೆಯಕ್ಕೆ ಬಿಡಲ್ಲ. ಎಮ್ ಎಲ್ ಅವರು ಸಹ ಇಲ್ಲೇ ಸ್ಪಾಟಿಗೆ ಬಂದು ಬರೋಕ್ಕೆ ಕೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಡ ಒಡೆಯಕ್ಕೆ ಬಿಡಲ್ಲ ಅಂತ ಹೇಳಿದ್ವಿ. ನಮ್ಮ ಬಡವ್ರಿಗೆ ಮನೆ ಬೇಕೇ ಬೇಕು. ನಮ್ಮ ಮತ ಇರೋದೇನು 1 ರೂಪಾಯಿ ಒಂದು ಈಗ ಆಸ್ತಿ ಹಿಂದೆ ಹೊರಟದ 1 ಲಕ್ಷ ರೂಪಾಯಿ ಹಂಗೆಲ್ಲ ಕಳ್ಕೊಂಬಿಟ್ರ ಅವಾಗ. ಇವತ್ತು ಒಂದು ಲಕ್ಷ ಕೂಡ ಕೊಟ್ಟರು ಸೈಟ್ ಸಿಗಲ್ಲ. ಇಲ್ಲಿ 25-30 ಲಕ್ಷ ಕುಂತದೆ ಎಲ್ಲ ದಾಸ್ಪೇಟೆಯಲ್ಲಿ. ಈ ಅನಾಥ ಏನ್ ಮಾಡ್ತಾರೆ, ಇವತ್ತು ಜಮೀನು ಕಳ್ಕೊಂಡು ಒಂದು ಲಕ್ಷಕ್ಕೆ ಇರಕ್ ಮನೆಗಳೇ ಇಲ್ಲ. ಇನ್ನು ಸ್ಥಳೀಯ ನರಸಿಂಹರಾಜು ಮಾತನಾಡಿ, ನಮ್ಮ ಗ್ರಾಮದ ಬಡವರ ಹೊಟ್ಟೆಯ ಮೇಲೆ ಒಡೆಯಲು ಸರ್ಕಾರ ಹಾಗೂ ಕೆಲವೊಬ್ಬ ಜನಪ್ರತಿನಿಧಿಗಳು ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಕಾಮಗಾರಿಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಎಲ್ಲಾ ಮನೆಗಳ ತೆರವಿಗೆ ಸರ್ವೆ ಕಾರ್ಯ ಮಾಡಲು ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಗೋಮಾಳದಲ್ಲಿ ನಿರ್ಮಿಸಿರುವ ಮನೆ ಕೆಡುವಲು ಅಧಿಕಾರಿ ವರ್ಗ ಮುಂದಾಗಿದೆ. ಹೀಗೆ ಮುಂದುವರೆದರೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈಗ ನಮ್ಗೆ ತುಂಬಾ ಬಡವರು, ಎಲ್ಲಾ ಬಡವರೇ ಇರೋದು ಇಲ್ಲಿ, ಎಲ್ಲ ಬಡವರೇ ಮನೆ ಕಟ್ಟಿರೋದು. ಬೇಕಾದ್ರೆ ಹೋಗಿ ನೋಡ್ಲಿ, ನೋಡಿ ನಮ್ಗೆ ಅನುಕೂಲ ಮಾಡ್ಕೊಡ್ಲಿ. ಇವಾಗ ಎಡೆಹಳ್ಳಿ ಒಳಗೆ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ, ಫುಲ್ ಮನೆಗಳು ಹೋಗ್ತಾ ಇದೆ. ಅವ್ರು ಎಲ್ಲಿ ಹೋಗ್ಬೇಕು ಎಲ್ಲಿ ಹೇಳಿ? ಕಾಲೋನಿ ಫುಲ್ ಡೆಮೊಲಿಷನ್ ಮಾಡ್ತಾರೆ ಸರ್, ಎಲ್ಲಿ ಹೋಗ್ಬೇಕು ಅವರು? ನಮ್ಗೆ ಸ್ಥಳೀಯರಿಗೆ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಹೇಳಿ ಕೇಳ್ತಾ ಎಲ್ಲ. ಹಾ, ಇದಾರೆ ಸಮಯ, ಇವಾಗ ಇದಾರೆ, ಇವಾಗ ಅಲ್ಲಿ ಇವಾಗ ಮನೆ ಕಟ್ಕೊಂಡಿದ್ದಾರೆ. ಇವಾಗ ಎಲ್ಲ ಬಂದು ಇಲ್ಲೇ ಉಳ್ಕೊಂಡಿದ್ದಾರೆ. ಇವಾಗ ಒತ್ತಾಯ ಏನಿಲ್ಲ ಸಮಯ, ನಮ್ಗೆ ಇಲ್ಲಿ ಬಿಡ್ಲೇಬೇಕು ಜಾಗ, ನಮಗೆ ಬೇಕೇ ಬೇಕು. ನಾವು ಕೇಳೋದಷ್ಟೇ, ಅಷ್ಟೇ. ನಮ್ಮ ಪಂಚಾಯತಿ ಗ್ರಾಮಸ್ಥರಿಗೆ ನಮಗೆ ಕೊಡಬೇಕು. ನಾವೇನು ಬೇರೆಯಿಂದ ಬಂದು ಬೇರೆ ಕಡೆಯಿಂದ ಬಂದು ಮನೆ ಕಟ್ಕೊಂಡಿಲ್ಲ. ನಮ್ಮ ಒತ್ತಾಯ ನಮಗೆ ಮನೆ ಕೊಡಿ. ಇಲ್ಲೇ ಅವ್ರೆಲ್ಲನ ಕೊಡ್ಲಿ, ಬೇಕಾದ್ರೆ ನಮಗೆ ಮನೆ ಕೊಡ್ಲಿ. ನರಸಿಂಹರಾಜ್ ಅಂತ ಸರ್. ಈ ವೇಳೆ 100ಕ್ಕೂ ಹೆಚ್ಚು ಸ್ಥಳೀಯರು ಸ್ಥಳದಲ್ಲಿದ್ದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿದರು. ಈ ವೇಳೆಯಲ್ಲಿ ಬಂದಂತಹ ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತರು. ಈ ವೇಳೆಯಲ್ಲಿ ಮುಖಂಡರಾದ ಭಾರತೀಪುರ ಶ್ರೀನಿವಾಸ್, ಮೋಹನ್ ಕುಮಾರ್, ಬಿಪಿ ಶ್ರೀನಿವಾಸ್, ಸಿದ್ದರಾಜು, ಗಂಗಣ್ಣ, ಕಾಂತರಾಜು ಸೇರಿದಂತೆ 100 ಸ್ಥಳೀಯರು ಇದ್ದರು. ತಗೀಕುಪ್ಪೆ ಶ್ರೀಧರ್, ಇ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಹೆಣ್ಣುಮಕ್ಕಳ ಆತ್ಮರಕ್ಷಣೆ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗುವಂತೆ ಆದೇಶ ಮಾಡಿರುವುದು ಖಂಡನೀಯ ಎಂದು ಚಿಂತಾಮಣಿಯ ಎಸ್ಎಫ್ಐ ರಾಜ್ಯಾಧ್ಯಕ್ಷ ಅಂಬರೀಶ್ ತಿಳಿಸಿದರು.
ಎಬಿವಿಪಿ ಸಂಘಟನೆಯ ವತಿಯಿಂದ ಹೆಣ್ಣು ಮಕ್ಕಳ ರಕ್ಷಣೆ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗುವಂತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕುಲಸಚಿವರು ಆದೇಶ ಮಾಡಿರುವುದು ಖಂಡನೀಯ ಎಂದು ಎಸ್ಎಫ್ಐ ರಾಜ್ಯಾಧ್ಯಕ್ಷರಾದ ಅಂಬರೀಶ್ ತಿಳಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ವಿದ್ಯಾರ್ಥಿ ಫೆಡರೇಷನ್ ರಾಜ್ಯಾಧ್ಯಕ್ಷ ಅಂಬರೀಶ್ ಮಾತನಾಡಿ, ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ಮಿಷನ್ ಸಾಹಸಿ 2020 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕುಲಸಚಿವರು ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಮತ್ತು ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಆದೇಶ ಮಾಡುವುದರ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕುಲಸಚಿವರು ಹಾಗೂ ಆಡಳಿತಾಧಿಕಾರಿಗಳು ಏಜೆಂಟ್ಗಳಿಗೆ ಕೆಲಸ ಮಾಡುತ್ತಿದ್ದು ಕೋಮವಾದಿ ಸಂಘಟನೆಯಾಗಿರುವ ಎಬಿವಿಪಿ ಸಂಘಟನೆಯ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಹಾಜರಾಗಬೇಕೆಂದು ಆದೇಶ ಮಾಡಿರುವುದು ಖಂಡನೀಯವಾಗಿದೆ ಎಂದರು. ಆದೇಶಗಳನ್ನು ಕೊಡ್ತಾರೆ ಅವರು ಅನ್ನುವಂಥದ್ದು ಪ್ರಶ್ನೆ. ಹಾಗೆ ಈ ರೀತಿ ಸಂಘಟನೆಗಳು ಈಗ ಸಂಘಟನೆ ಕಾರ್ಯಕರ್ತರು ಸೇರ್ ಮಾಡಿಕೊಂಡ್ರೆ ನಮ್ದೇನು ತಕರಾರಿಲ್ಲ ಸರ್. ಆದರೆ ಒಂದು ವಿಶ್ವವಿದ್ಯಾಲಯದ ಕುಲಸಚಿವರು ಕಡ್ಡಾಯವಾಗಿ ವಿದ್ಯಾರ್ಥಿಗಳನ್ನು ಭಾಗವಹಿಸಬೇಕು ಅಂತೇಳಿ ಪ್ರಾಂಶುಪಾಲರಿಗೆ ಲೆಟರ್ ಮಾಡೋದಿದೆಯಲ್ಲ, ಅಂದರೆ ನೀವು ಎಬಿವಿಪಿ ಕಾರ್ಯಕರ್ತರ ಥರ ಕೆಲಸ ಮಾಡ್ತಾ ಇದ್ರೆ ವಿಶ್ವವಿದ್ಯಾಲಯದಲ್ಲಿ ಕೂತ್ಕೊಂಡು ಅನ್ನೋದು ನಮಗಿರೋ ಪ್ರಶ್ನೆ. ಮತ್ತೆ ಹೆಣ್ಣು ಮಕ್ಕಳ ರಕ್ಷಣೆಗೆ ಕಾನೂನು ಕ್ರಮ ತಗೊಳ್ಬೇಕು, ಇವೆಲ್ಲವೂ ನಮಗೂ ಸಹಮತ ಇದೆ. ಬಟ್ ಸರ್ಕಾರ ಮಾಡಲಿ, ಇದನ್ನು ಯಾರ ಸಿನಿಮಾ ಆ್ಯಕ್ಟರ್ ಯಾರ ಪ್ರಣೀತ್ ಅನ್ನು ಕರೆಸಿಬಿಟ್ರೆ ಏನು ಪ್ರಣೀತ ಅದೇನು ಈ ಸಮಾಜಕ್ಕೆ ಕೊಡುಗೆ? ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳಾದಾಗ ಪ್ರಣೀತ ಎಷ್ಟು ಸಲ ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ? ಈ ಪ್ರಣೀತ ಬರೋ ಪ್ರೋಗ್ರಾಮ್ಗೆ, ಯಾರೋ ಬಾಡಿ ಬಿಲ್ಡರ್ ಬರೋ ಪ್ರೋಗ್ರಾಮ್ಗೆ ವಿದ್ಯಾರ್ಥಿಗಳು ಹೋಗ್ಬೇಕಾ? ಏನಿದೆ ಒಂದು ಮಾರಾಲಿಟಿ ಏನಿದೆ ಈ ಪ್ರೋಗ್ರಾಮಲ್ಲಿ ಭಾಗವಹಿಸೋದಕ್ಕೆ? ಏನು ಸಂದೇಶ ಕೊಟ್ಟಿದ್ದಾರೆ ಅವರು? ಹಾಗಾಗಿ ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದು, ಹೆಣ್ಣು ಮಕ್ಕಳನ್ನು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗಾಗಿನೇ ಶ್ರಮಿಸಿರುವಂಥ ಹಲವಾರು ಮಹಿಳೆಯರಿದ್ದಾರೆ, ಅವ್ರನ್ನ ಕರೆಸಿ ಪ್ರೋಗ್ರಾಮ್ ಮಾಡಲಿ ಸರ್ಕಾರ, ನಾವು ಭಾಗವಹಿಸ್ತೇವೆ ವಾಲಂಟ್ರಿಯಾಗಿ. ಆದರೆ ಅದನ್ನು ಮಾಡದೆ ಯಾರೋ ಸಿನಿಮಾ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡೋದಕ್ಕೆ ಸಿನಿಮಾ ಆ್ಯಕ್ಟರ್ಗಳನ್ನು ಕರೆತಂದು ಆ ಮೂಲಕ ಈ ರೀತಿ ಎಬಿವಿಪಿಯನ್ನು ಅವರ ಅಜೆಂಡಾಗಳನ್ನು ಬಿತ್ತಲಿಕ್ಕೆ ವಿದ್ಯಾರ್ಥಿಗಳ ಮಧ್ಯೆ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ಸರಿಯಲ್ಲ ಅನ್ನುವಂಥದ್ದು. ಮತ್ತು ನೋಡಿ, ಇವತ್ತು ಕಾರ್ಯಕ್ರಮ ನಡೆದಿದೆ, ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ಬಿಸಿಲು, ಆ ಬಿಸಿಲಲ್ಲಿ ಕನಿಷ್ಠ ಮಕ್ಕಳು ಭಾಗವಹಿಸಿದ ಮಕ್ಕಳಿಗೆ ಅವ್ರಿಗೊಂದು ಬೆಂಡ ಶಾಮಿಯಾನ ಹಾಕುವಂಥದ್ದು ಸಂಘಟನೆಗೆ ಇವ್ಯಾವುದು ಪರಿಜ್ಞಾನ ಇರುವಾಗಾರೆ? ಹಾಗಾಗಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಆದೇಶ ಹೊರಡಿಸಿದಂಥವ್ರು ಇವುಗಳನ್ನು ಗಮನಕ್ಕೆ ತಗೊಳ್ಬೇಕಲ್ವಾ ಸರ್? ಈ ಸಂದರ್ಭದಲ್ಲಿ ಎಸ್ಎಫ್ಐ ರಮೇಶ್ ಬಾಬು ರೆಡ್ಡಿ, ತಾಲೂಕು ಸಂಚಾಲಕ ಶ್ರೀಕಾಂತ್, ವಿನೋದ್ ವಿನಯ್, ಮನೋಹರ್ ಶೆಟ್ಟಿ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಇದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಛತ್ರಾವತಿಯಲ್ಲಿ ಬ್ರಹ್ಮ ರಥೋತ್ಸವ ನಡೆಯಿತು. ಛತ್ರಾವತಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕ ನರಸಿಂಹಯ್ಯ ಅವರು ಚಾಲನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮೊದಲು ನಡೆಯುವ ರಥೋತ್ಸವ ಇದಾಗಿದ್ದು ಪುರಾತನದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಸಮೃದ್ಧ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ತಾಲೂಕು ಪಂಚಾಯತಿ ಅಧ್ಯಕ್ಷರು, ನಾನು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣಮೂರ್ತಿ ಅವರು, ಮತ್ತು ಎ ಪಿ ಎಂ ಸಿ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು, ನಮ್ಮ ಶ್ರೀಧರ್ ಅವರು, ಮತ್ತು ಮೋಹನ್ ಅವರು, ತಾಲೂಕು ಪಂಚಾಯತಿ ಸಾಮಾಜಿಕ ಸಂಸ್ಥೆಯ ಅಧ್ಯಕ್ಷರಾದಂಥ ತಿಮ್ಮಳಪ್ಪ ಅವರು, ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ. ಮತ್ತು ಎಲ್ಲರೂ ಕೂಡ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ರಥೋತ್ಸವ ಸುಸೂತ್ರವಾಗಿ ನಡೆದಿದೆ. ಎಲ್ಲರಿಗೂ ಕೂಡ ತಾಲೂಕಿನಾದ್ಯಂತ ಮುಂದಿನ ಜೀವನದಲ್ಲಿ ಒಳ್ಳೆ ಬೆಳೆ ಮತ್ತು ಮಳೆ ಬರಲಿ ಅಂತ ನಾನು ಆಸೆ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಸ್ತಾ ಇದ್ದೀನಿ. ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಂಥ ಚಿತ್ರದುರ್ಗ ಜಾತ್ರೆ. ಇದು ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಜಾತ್ರೆ. ಇದು ಸ್ಟಾರ್ಟ್ ಆದರೆ ಇವತ್ತಿಂದ ಎಲ್ಲ ಜಾತ್ರೆಗಳು ಕೂಡ ಸ್ಟಾರ್ಟ್ ಆಗ್ತದೆ ಅಂತ ಲೆಕ್ಕ. ನಗರದ ಅಂಚಿನಲ್ಲಿ ಛತ್ರಾವತಿಯ ಸುಬ್ರಹ್ಮಣ್ಯೇಶ್ವರ ದೇವಾಲಯವನ್ನು ಹಾಗೂ ದೇವರ ಮೂರ್ತಿಯನ್ನು ಹೂಗಳಿಂದ ಅಲಂಕರಿಸಲಾಯಿತು. ರಥೋತ್ಸವ ನಿಮಿತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ರಥೋತ್ಸವದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಎಂ ರಾಮಸ್ವಾಮಿ, ಮಾಜಿ ಅಧ್ಯಕ್ಷರಾದ ಮೋಹನ್, ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಜಿಲ್ಲೆಯ ಹಾಗೂ ನೆರೆಯ ಆಂಧ್ರಪ್ರದೇಶದಿಂದಲೂ ನೂರಾರು ಭಕ್ತರು ಆಗಮಿಸಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಚಿಂತಾಮಣಿ ನಗರದ ಹಲವು ವಿದ್ಯಾರ್ಥಿಗಳು ನಗರದ ಸರ್ಕಾರಿ ಬಸ್ ಡಿಪೋ ಮುಂಭಾಗ ಪ್ರತಿಭಟಿಸಿದರು.
ಚಿಂತಾಮಣಿ ನಗರದ ಮಹಿಳಾ ಕಾಲೇಜು ಪ್ರಗತಿ ಹಾಗೂ ರಾಯಲ್ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಸರ್ಕಾರಿ ಬಸ್ ಡಿಪೋ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿನಿತ್ಯ ಶ್ರೀನಿವಾಸಪುರ ತಾಲೂಕು ಗೋನಪಲ್ಲಿ ಗ್ರಾಮದ ಅಕ್ಕಪಕ್ಕದ ಹಳ್ಳಿಗಳಿಂದ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಗರದ ಹಲವಾರು ಕಾಲೇಜುಗಳಿಗೆ ಬರುತ್ತಾರೆ. ಆದರೆ ಅವರಿಗೆ ಬೆಳಗಿನ ಜಾವ ಮತ್ತು ಕಾಲೇಜ್ ಮುಗಿದ ನಂತರ ಊರಿಗೆ ಹೋಗಲು ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿದಿನ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಲವಾರು ಬಾರಿ ಸಾರಿಗೆ ವ್ಯವಸ್ಥಾಪಕರ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲವೆಂದು ವಿದ್ಯಾರ್ಥಿಗಳು ತಿಳಿಸಿದರು. ಚಿಂತಾಮಣಿಯಿಂದ ಮದನಪಲ್ಲಿ ಕಡೆಗೆ ಹೋಗುವ ಕೆಲ ಸರ್ಕಾರಿ ಬಸ್ಗಳಲ್ಲಿ ವಿದ್ಯಾರ್ಥಿಗಳ ಪಾಸ್ ಕಂಡಕ್ಟರ್ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ದೂರಿದರು. ಕಾಲೇಜ್ ಸ್ಟೂಡೆಂಟ್ಸ್ ಸುಮಾರು ಒಂದು 150 ಜನ ಕೆಎಸ್ಆರ್ಟಿಸಿ ಡಿಪೋ ಬೆಂಗಳೂರು ರೋಡ್ ಮುಂದೆ ಬಸ್ ಇಲ್ಲ ಅಂತ ಫೆಸಿಲಿಟೀಸ್ಗೆ ತುಂಬಾ ಒಂದು ಕೊರಕೊಂಡು ಇವಾಗ ಡಿಪೋ ಮ್ಯಾನೇಜರ್ ಲೆಟರ್ ಕೊಡೋಕ್ಕೆ ಬಂದಿದ್ರು. ಸೊ ಇದರಲ್ಲಿ ಒಬ್ಬ ಮೇನ್ ಮಧು ಅಂತ, ಇವ್ರು ತುಂಬ ಇವ್ರ ರೂಟಲ್ಲಿ ಪ್ಲಸ್ ಇವರು ಹೆಣ್ಮಕ್ಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸಾಯಂಕಾಲ ಲೇಟ್ ಆಗೋದ್ರಿಂದ ಬಸ್ ಫೆಸಿಲಿಟಿ ಇರೋಲ್ಲ. 2 ಗಂಟೆ ಕಾಲೇಜ್ ಬಿಟ್ಟರೆ ಸುಮಾರು 8 ಗಂಟೆ ಆದರೂ ಬಸ್ ಫೆಸಿಲಿಟಿ ಇರೋದಿಲ್ಲ ಅಂಥೇಳಿ ಲೆಟರ್ ಕೊಟ್ಟಿದ್ದೀವಿ. ಡಿಪೋ ಮ್ಯಾನೇಜರು ಇದಕ್ಕೆ ನಮಗೆ ಹೇಳಿದ್ದಾರೆ ಬಸ್ ಫೆಸಿಲಿಟಿ ಕೊಡ್ತೀವಿ ಅಂತ, ಬಟ್ ಕಾದು ನೋಡಬೇಕಾಗಿದೆ. ಇದಕ್ಕೆ ಮುಂಚೆನೂ ಡಿಪೋ ಮ್ಯಾನೇಜರ್ ತುಂಬ ಲೆಟರ್ ಹೋಗಿದೆ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ಇವಾಗ ಇದೇನು ನೋಡಬೇಕಂತ ಕಾದು ನೋಡಬೇಕಾಗಿದೆ. ನಮಗೆ ಸರಿಯಾಗಿ ಬಸ್ ಫೆಸಿಲಿಟಿ ಇಲ್ಲ. 2 o'clock ಕಾಲೇಜ್ ಏನಾದರೂ ಮುಗಿದೆ ಅಂದರೆ 6:30 ನಾವಿಲ್ಲೇ ಇರಬೇಕಾಗುತ್ತೆ. ಮನೆಗಳಿಗೆ ಹೋಗೋ ಅಷ್ಟೇ ಲೇಟ್ ಎಲ್ಲ ಆಗುತ್ತೆ. ನಮಗೆ ದಯವಿಟ್ಟು ಬೇಗ ಬಸ್ ಬರೋ ಥರ ಫೆಸಿಲಿಟಿ ಕೊಡಿ. ಪ್ರತಿಭಟನೆಯ ನಂತರ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಇವರ ವತಿಯಿಂದ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕಿನ ಮಡಬಹಳ್ಳಿಯ ಪರಿಶಿಷ್ಟ ಜಾತಿಗೆ ಸೇರಿದ ಉಮಾದೇವಿಗೆ ಸರ್ಕಾರಿ ಜಮೀನು ಮಂಜೂರು ಪತ್ರ ನೀಡುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ಪ್ರತಿಭಟನಾಕಾರರು ತಾಲೂಕಿನ ಕೈವಾರ ಹೋಬಳಿ ಮಡವಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಉಮಾದೇವಿ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 1ರಲ್ಲಿ 2 ಎಕರೆ ಜಮೀನನ್ನು 30 ವರ್ಷಗಳಿಂದ ಅನುಭೋಗದಲ್ಲಿದ್ದು ರಾಗಿ ಮತ್ತಿತರ ಬೆಳೆಗಳನ್ನು ಬೆಳೆದು ಜೀವನ ಮಾಡುತ್ತಿದ್ದು 1998ರಲ್ಲಿ ಜಮೀನು ಮಂಜೂರಾತಿಗೆ 53ರಲ್ಲಿ ಅರ್ಜಿ ಸಲ್ಲಿಸಿದ್ದು ತಾಲೂಕು ಅಧಿಕಾರಿಗಳು ಯಾವುದೇ ದಾಖಲೆಗಳು ನೀಡಿರುವುದಿಲ್ಲ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಗ್ರಾಮದ ಕೆಲ ಜನರೊಂದಿಗೆ ಶಾಮೀಲಾಗಿ ದಲಿತ ಕುಟುಂಬಕ್ಕೆ ಮಂಜೂರಾತಿ ಪತ್ರ ನೀಡದಂತೆ ಒತ್ತಡ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ದೂರಿದರು. ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುವುದಲ್ಲದೆ ಗ್ರಾಮದ ಕೆಲ ವ್ಯಕ್ತಿಗಳು ತಹಶೀಲ್ದಾರ್ ಅವರಿಗೆ ಸುಳ್ಳು ಆರೋಪ ನೀಡಿ ಮಂಜೂರಾತಿ ಪತ್ರ ನೀಡದಂತೆ ತಕರಾರು ಅರ್ಜಿ ಹಾಕಿ ದಲಿತ ಕುಟುಂಬಕ್ಕೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ದಲಿತರ ಮೇಲೆ ದೌರ್ಜನ್ಯ ಎಸಗಿರುವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ಕೂಡ ನೀಡಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಐಆರ್ ನಾರಾಯಣ ಸ್ವಾಮಿ, ರಾಜ್ಯ ಕಾರ್ಯದರ್ಶಿ ಎಂಎಸ್ ನಾರಾಯಣ ಸ್ವಾಮಿ, ವಿಜಯ್ ಕುಮಾರ್, ಜಿಲ್ಲಾ ಅಧ್ಯಕ್ಷರಾದ ಮಡಬಳ್ಳಿ ಅನಿಲ್, ಜಿಲ್ಲಾ ಕಾರ್ಯದರ್ಶಿ ಮುನಿರಾಜು, ತಾಲೂಕು ಗೌರವ ಅಧ್ಯಕ್ಷರಾದ ಈಶ್ವರಪ್ಪ, ಶ್ರೀನಿವಾಸ್, ಉಮಾದೇವಿ, ಸಂತೋಷ್, ಮುನಿರಾಜು ಸೇರಿದಂತೆ ಉಪಸ್ಥಿತರಿದ್ದರು. ತುಮಕೂರಿನ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ನ್ಯಾಯಾಧೀಶರು, ವಕೀಲರು ಸ್ವಚ್ಛತಾ ಕಾರ್ಯ ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ವಾಸಿಸುವ ಮನೆ, ಸುತ್ತಮುತ್ತಲಿನ ಪರಿಸರ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಶುಚಿತ್ವ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಂಡರೆ ಎಲ್ಲರೂ ಶುಚಿತ್ವದಿಂದ ದೈವತ್ವದ ಕಡೆಗೆ ಹೋಗಬಹುದೆಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಂಚಾಟೆ ಸಂಜೀವ್ ಕುಮಾರ್ ತಿಳಿಸಿದರು. ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಹುತಾತ್ಮರ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಸ್ವಚ್ಛತಾ ನಮ್ಮ ನ್ಯಾಯಾಲಯ ಸ್ವಚ್ಛ ನ್ಯಾಯಾಲಯ ಕಾರ್ಯಕ್ರಮ ನ್ಯಾಯಾಲಯ ಆವರಣವನ್ನ ಸ್ವತಃ ಸ್ವಚ್ಛಗೊಳಿಸುವ ಮೂಲಕ ಅವರು ಮಾತನಾಡಿದರು. ಎಲ್ಲಾ ನ್ಯಾಯಾಧೀಶರು, ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರ ಸಹಯೋಗದಲ್ಲಿ ನ್ಯಾಯಾಲಯ ಆವರಣವನ್ನ ಸ್ವಚ್ಛಗೊಳಿಸುವ ಕಾರ್ಯವನ್ನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 8 ಜನ ಪೌರ ಕಾರ್ಮಿಕರಾದ ರಾಮಮೂರ್ತಿ, ದೊಡ್ಡಹನುಮಯ್ಯ ಹಾಗೂ ರಂಗಸ್ವಾಮಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಕೀಲರು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಜಿಕೆ ಅನಿಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಪಿಆರ್ ದೇವರಾಜ್ ಹಾಗೂ ನ್ಯಾಯಾಲಯ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ವೇತನ ಪರಿಷ್ಕರಣೆ ಸೇರಿದಂತೆ 12 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಒತ್ತಾಯಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಚರ್ಚ್ ವೃತ್ತದ ಬಳಿ ಇರುವ SBI ಬ್ಯಾಂಕ್ ಮುಂಭಾಗ ನೂರಾರು ನೌಕರರು ಜಮಾವಣೆಗೊಂಡು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸುತ್ತಾ ಘೋಷಣೆಗಳನ್ನ ಕೂಗಿದರು.
ವೇತನ ಪರಿಷ್ಕರಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಎಷ್ಟು ಮನವಿ ಸಲ್ಲಿಸಿದರೂ ಪ್ರಯೋಜನವಾಗದ ಕಾರಣ ಅನಿವಾರ್ಯವಾಗಿ ಮುಷ್ಕರ ನಡೆಸಬೇಕಾಯಿತೆಂದು ಬ್ಯಾಂಕ್ ನೌಕರರ ಮುಖಂಡ ವಾದಿರಾಜ್ ಹೇಳಿದ್ದಾರೆ. ವಾದಿರಾಜ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ ಅಸೋಸಿಯೇಷನ್ ಕರ್ನಾಟಕ ತುಮಕೂರು ಘಟಕದಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ನವೆಂಬರ್ 1, 2017 ನಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಐ ಬಿ ಎಯ ಹಠಮಾರಿ ದೂರತನದಿಂದ ನಮಗೆ ಇವತ್ತು ಕೂಡ ವೇಜ್ ರಿವಿಷನ್ ಆಗಿಲ್ಲ. ನಮ್ಮದು 12 ಮುಖ್ಯ ಬೇಡಿಕೆಗಳಿದೆ. ಮೊದಲನೇದಾಗಿ ವೇತನ ಪರಿಷ್ಕರಣೆ 20% ಆಗಬೇಕು, ಮತ್ತು ಸ್ಪೆಷಲ್ ಅಲೋಯೆನ್ಸ್ ಏನಿದೆ ಅದನ್ನು ಬೇಸಿಕ್ ಪೇಗೆ ನಿರ್ವಹಿಸಬೇಕು, ಮತ್ತು ಪೆನ್ಷನ್ ಏನಿದೆ ಅದು ಬಹಳ ವರ್ಷಗಳಿಂದ ಪೆನ್ಷನ್ ಸುಧಾರಿಸಿಲ್ಲ. ನಮ್ಮ ನಿವೃತ್ತಿದಾರರಿಗೆ ಬಹಳ ತೊಂದರೆಯಾಗಿದೆ. ಆ ನಿವೃತ್ತಿದಾರರಿಗೆ ಪೆನ್ಷನನ್ನು ಜಾಸ್ತಿ ಮಾಡಬೇಕು, ಮತ್ತು ಫ್ಯಾಮಿಲಿ ಪೆನ್ಷನನ್ನು ಇನ್ನೂ ಕೂಡ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಮಾಡಿಲ್ಲ, ಅದನ್ನು ಮಾಡಬೇಕಾಗಿದೆ. ಮತ್ತು ನಾವೇನು 30 ವರ್ಷಗಳ ಕಾಲ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತೇವಲ್ಲ, ಆ ನಂತರ ನಮಗೆ ಬರ್ತಕ್ಕಂಥ ಏನು ಬೆನಿಫಿಟ್ಸ್ ಇದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಮುರಿತಾ ಇದ್ದಾರೆ. ಅದು ಬಹಳ ಕಷ್ಟ. ನಾವು ಬಹಳ ಕಷ್ಟಪಟ್ಟು 30 ವರ್ಷಗಳ ಕಾಲ ಪರಿಶ್ರಮದಿಂದ ಮಾಡಿರ್ತಕ್ಕಂಥ ಹಣಕ್ಕೆ ಅವರು ಇನ್ಕಮ್ ಟ್ಯಾಕ್ಸನ್ನು ಮುರಿತಾ ಇದ್ದಾರೆ, ಅದು ಮಾಡಬಾರ್ದು. ನಂತರ ಇತ್ತೀಚಿನ ನಮ್ಮ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಕಡೆಗೂ ಹೇಳ್ತಾರೆ ಡಿಜಿಟಲೀಕರಣ ಆಗಿದೆ, ಡಿಜಿಟಲೈಸೇಷನ್ ಆಗಿದೆ, ಭೀಮಾಧಾರ್ ಇದೆ, ATM ಇದೆ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಅಂತ. ಆದರೆ ನಾವು ವಾರಕ್ಕೆ 5 ದಿನಗಳ ಬೇಡಿಕೆಗಳನ್ನಿಟ್ಟಾಗ ಅದನ್ನು ಕೂಡ ಅವರು ಈಡೇರಿಸ್ತಾ ಇಲ್ಲ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ವತಿಯಿಂದ ಮುಷ್ಕರ ನಡೆಸುತ್ತಿರುವುದಾಗಿ ಮುಖಂಡ ವೆಂಕಟೇಶ್ ಹೇಳಿದ್ದಾರೆ. ವೆಂಕಟೇಶ್ ಅಂತ, ಜಿಲ್ಲಾ ಸಂಯುಕ್ತ ವೇದಿಕೆಯ ಸಂಚಾಲಕರು. ನಾವು ಈ ಮುಷ್ಕರನ ನಿನ್ನೆವರೆಗೂ ಮಾಡಬಾರ್ದು ಅಂತ ಇದ್ವಿ. ಸುಮಾರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅವರು 39 ಸರಿ ಮೀಟಿಂಗ್ ಮಾಡಿದ್ದಾರೆ. 39 ಸರಿನೂ ತಮ್ಮ ಅವರ ಧೋರಣೆಗಳನ್ನು ನಿಲ್ಲಿಸಿಲ್ಲ. ತುಂಬ ಧೋರಣೆಗಳು ತೋರಿಸಿ ಬ್ಯಾಂಕ್ನವರ ಇಡೀ ಬ್ಯಾಂಕಿಂಗ್ ಇದಕ್ಕೇ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇದನ್ನು ತಾಳಲೇ ಆಗದೆ ಈ ದಿನ 2 ದಿವಸ ನಾವು ಮುಷ್ಕರ ಇಟ್ಕೊಂಡಿದ್ದೀವಿ. ತುಮಕೂರಲ್ಲೂ ಅಷ್ಟೇ, ಇಡೀ ದೇಶದ ಅಂತ್ಯ ಇವತ್ತು ನಾಳೆ ಇದೆ, ಮತ್ತು ಮಾರ್ಚಲ್ಲಿ 11, 12, 13 ಇದೆ, ಹಾಗೂ ಏಪ್ರಿಲಲ್ಲಿ ನಿರ್ದಿಷ್ಟ. ಈ ಪ್ರತಿಭಟನೆಯಲ್ಲಿ 34 ಬ್ಯಾಂಕ್ಗಳಿಂದ 500 ಜನ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಸಂಸ್ಕಾರ ಭಾರತಿಯಿಂದ ಪ್ರಾಂತ ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವಕ್ಕೆ ಸಚಿವ ಸಿಟಿ ರವಿ ಚಾಲನೆ ನೀಡಿದರು. ಕಲೆ ಕ್ಷೇತ್ರವನ್ನು ಶುದ್ಧಗೊಳಿಸುವ ಕಾಯಕದಲ್ಲಿ ಸಂಸ್ಕಾರ ಭಾರತಿ ಶ್ರಮಿಸುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ನುಡಿದರು. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ ರಂಗಮಂದಿರದಲ್ಲಿ ಪದ್ಮಶ್ರೀ ಡಾಕ್ಟರ್ ವಿಷ್ಣು ಶ್ರೀಧರ್ ವಾಕರಣ್ ರವರ ಜನ್ಮ ಶತಮಾನೋತ್ಸವ ವರ್ಷದ ಅಂಗವಾಗಿ ಸಂಸ್ಕಾರ ಭಾರತಿ ತುಮಕೂರು ಶಾಖೆ ವತಿಯಿಂದ ಪ್ರಾಂತ ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕೀಳು ಅಭಿರುಚಿ ಕಾರ್ಯಕ್ರಮಗಳಿಗೆ ಜನ ಮಾರು ಹೋಗುತ್ತಿರುವುದಕ್ಕೆ ಸಚಿವರು ವಿಷಾದ ವ್ಯಕ್ತಪಡಿಸಿದರು. ಗಣೇಶೋತ್ಸವ ಕಾರ್ಯಕ್ರಮಗಳಲ್ಲಿ ಅಶ್ಲೀಲತೆಯ ನೃತ್ಯಗಳನ್ನ ನೋಡಲು ಜನರು ಮುಗಿಬೀಳುತ್ತಾರೆ. ಆದರೆ ಆಳ್ವಾಸ್ ಸೇರಿದಂತೆ ವಿವಿಧ ಸಂಸ್ಥೆಗಳವರು ನಡೆಸುವ ಕಾರ್ಯಕ್ರಮಗಳಲ್ಲಿ ಸದಭಿರುಚಿ ಉಳ್ಳವರೇ ಹೆಚ್ಚಾಗಿ ಪಾಲ್ಗೊಳ್ಳುತ್ತಾರೆಂದರು. ಕಾಂಗ್ರೆಸ್ನವರು ತತ್ವರಹಿತ ರಾಜಕೀಯ ಮಾಡುತ್ತಿದ್ದಾರೆ, ಗಾಂಧಿ ಹೆಸರು ಹೇಳಿಕೊಂಡು ಕಾಂಗ್ರೆಸ್ನವರು ಗಾಂಧೀಜಿಯ ತತ್ವಗಳನ್ನ ಕೊಲ್ಲುತ್ತಿದ್ದಾರೆಂದು ಹೇಳಿದರು. ಭ್ರಷ್ಟಾಚಾರ ಮಾಡಿದ ಹಣವನ್ನ ವಿದೇಶಗಳಲ್ಲಿ ಇಟ್ಟಿರುವ ಕಾಂಗ್ರೆಸ್ ಮುಖಂಡರುಗಳು ಗಾಂಧೀಜಿ ಬಗ್ಗೆ ಮಾತನಾಡುವ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆಂದು ಸಚಿವ ಸಿಟಿ ರವಿರವರು ಟೀಕಿಸಿದರು. ಕಾಂಗ್ರೆಸ್ನವರು ತತ್ವ ಸಹಿತ ರಾಜಕೀಯ ಮಾಡಿದ್ದಾರೆ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸುತ್ತಿರಲಿಲ್ಲವೆಂದು ಹೇಳಿದರು. ದೇಶ ಮೊದಲು ಅನ್ನುವಂತ ವಿಚಾರವನ್ನ ಅವರ ಮನಸ್ಸಿನಿಂದ ಮೂಲೆಗೆ ಸರಿಸಿದೆ, ಹಾಗಾಗಿಯೇ ಅಸಂಬದ್ಧವಾಗಿ ಮಾತಾಡ್ತಾರೆ. ಯಾವುದಕ್ಕೆ ಹೋರಾಟ ಮಾಡಬೇಕು, ಯಾವುದಕ್ಕೆ ಹೋರಾಟ ಮಾಡಬಾರದು ಅಂತ ಅರಿವಿಲ್ಲದೆ ರಾಷ್ಟ್ರಘಾತಕ ಕಾರ್ಯಕ್ಕೆ ಶಕ್ತಿ ಕೊಡುವಂತ ದುಷ್ಟತನಕ್ಕೆ ಬೆಂಬಲವನ್ನು ಬೇರ್ಪಡಿಸ್ತಾರೆ. ಅವರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ, ಗಾಂಧೀಜಿ ಅಂದ್ರೆ ಕೇವಲ ಗಾಂಧಿ ಹೆಸರಲ್ಲ, ಗಾಂಧಿ ಫೋಟೋ ಪೂಜೆ ಮಾಡೋದೂ ಅಲ್ಲ. ಗಾಂಧಿ ಹೇಳಿದ ಸಪ್ತ ಘಾತಕಗಳ ವಿಚಾರವನ್ನ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ ತತ್ವ ಸಹಿತ ರಾಜಕಾರಣ ಮಾಡೋದು ಅದು ಗಾಂಧಿಯವರ ಹೆಸರಿಗೆ ತರುವ ಮತ್ತು ಹೆಸರಿಟ್ಕೊಳ್ಳೋದಕ್ಕೆ ಯೋಗ್ಯತೆಯನ್ನು ಬೆಳೆಸ್ಕೊಂಡಂಗೆ ಆಗತ್ತೆ. ಹೆಸರಿಟ್ಕೊಂಡ ಮಾತ್ರಕ್ಕೆ ಗಾಂಧೀಜಿಯವರ ಯೋಗ್ಯತೆ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ದುಡಿಮೆ ಇಲ್ಲದ ಸಂಪತ್ತಿನ ಬಗ್ಗೆ ಅವರು ಹೇಳ್ತಾರೆ. ಇವತ್ತು ಮನಸ್ಥಿತಿ ಹೇಗಾಗಿದೆ? ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳಿಸೋದು ಗಾಂಧಿ ಮಾತನ್ನ. ಇನ್ನು ನಾವ್ಯಾರು ಕೆಸರು ಮಾಡ್ಕೊಳ್ಳೋಕೆ ತಯಾರಿಲ್ಲ, ಬಾಯಿ ಮೊಸರು ಮಾತ್ರ ಬೇಕು.
ಸಂಸ್ಕಾರ ಭಾರತಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಖ್ಯಾತ ನಟ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ರವರು ಅಧ್ಯಕ್ಷತೆ ವಹಿಸಿ ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ಎಲ್ಲರೂ ಒಂದಾಗಬೇಕೆಂದು ತಿಳಿಸಿದರು. ಶಾಸಕ ಜ್ಯೋತಿ ಗಣೇಶ್, ಚೆನ್ನೈನ ಭರತನಾಟ್ಯ ಕಲಾವಿದೆ ಪದ್ಮಶ್ರೀ ಡಾಕ್ಟರ್ ಚಿತ್ರಾ ವಿಶ್ವೇಶ್ವರನ್, ಚಲನಚಿತ್ರ ನಟಿ ಮಾಳವಿಕಾ ಅವಿನಾಶ್, ಶಾಸಕ ಜ್ಯೋತಿ ಗಣೇಶ್, ಪ್ರಾಂತ ಶಾಸ್ತ್ರೀಯ ನೃತ್ಯೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷ ಎಚ್ ಜಿ ಚಂದ್ರಶೇಖರ್, ಸಂಸ್ಕಾರ ಭಾರತಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿದುಷಿ ಲಲಿತಾ ಶ್ರೀನಿವಾಸ್, ಉಷಾ ದತ್ತಾರ್ ಸೇರಿದಂತೆ 14 ಮಂದಿ ಸಾಧಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಹಿರಿಯ ನೃತ್ಯ ಕಲಾವಿದರನ್ನ ಹಾಗೂ ಅತಿಥಿಗಳನ್ನ ಟೌನ್ ಹಾಲ್ ವೃತ್ತದ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ಮಂಗಳವಾದ್ಯ ಭಜನಾ ತಂಡಗಳೊಂದಿಗೆ ಶೋಭಾಯಾತ್ರೆ ನಡೆಸಲಾಯಿತು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ವಿಎಸ್ಎಸ್ ಅನ್ನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರಿಗೆ ಬೆಂಬಲಿಗರು ಅಭಿನಂದಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ವಿಎಸ್ಎಸ್ಎನ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಒಟ್ಟು 12 ಸ್ಥಾನದ ಪೈಕಿ 11 ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿ ಉಳಿದ ಏಕೈಕ ಸ್ಥಾನಕ್ಕೆ ಚುನಾವಣೆ ನಡೆದು ಸಾಲಗಾರರಲ್ಲದ ಕ್ಷೇತ್ರದಿಂದ ಶ್ರೀಕಾಂತ್ 187 ಮತಗಳಿಂದ ಚುನಾಯಿತರಾದರು. ಮತದಾನ ಪ್ರತಿಕ್ರಿಯೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರ ಸಾಮಾನ್ಯ ಮೀಸಲಿಗೆ ಶ್ರೀಕಾಂತ್ ಹಾಗೂ ಕೆಂಪರಾಜು ಮಧ್ಯೆ ಚುನಾವಣೆ ನಡೆದು 187 ಮತಗಳನ್ನು ಪಡೆದು ಶ್ರೀಕಾಂತ್ ಜಯಗಳಿಸಿದರು. ಉಳಿದಂತೆ ಸಾಲಗಾರರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾದವರ ಪೈಕಿ ಸಾಮಾನ್ಯ ಮೀಸಲಿನಲ್ಲಿ ವೈ ಚಂದ್ರಶೇಖರ್, ಈಶ್ವರಗೌಡ, ಯೋಗಾನಂದ, ಸಿವಿ ಗಂಗಾಧರಯ್ಯ, ಬಿಎಸ್ ನಾಗರಾಜು, ಪರಿಶಿಷ್ಟ ಜಾತಿ ಮೀಸಲಿನ ರಾಮಾಂಜಿನಪ್ಪ, ಪರಿಶಿಷ್ಟ ಪಂಗಡ ಮೀಸಲಿನಲ್ಲಿ ಸೋಮಶೇಖರ್ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗ ಗಂಗಾಧರಯ್ಯ, ಮಹಿಳಾ ಮೀಸಲಿನಡಿ ಆಶಾ, ಮಂಜುಳಾ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಪಿಡಿಒ ಮಂಜುಳಾ ಎಲ್ಲ ಪ್ರಕ್ರಿಯೆ ನಡೆಸಿಕೊಟ್ಟರು. ಸಹಾಯಕರಾಗಿ ನಾಗರಾಜು ಇದ್ದರು. ಇದೇ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರುಗಳನ್ನು ತಾಲೂಕು ಪಂಚಾಯತಿ ಸದಸ್ಯ ಭಾನುಪ್ರಕಾಶ್, ಸಿಎಸ್ಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷ ಇಡಗೂರು ರವಿ, ಸದಾಶಿವ್, ರಾಮಕೃಷ್ಣ ಇತರರು ಅಭಿನಂದಿಸಿದರು. ನಂತರ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಸಾಕು ಮಗಳನ್ನ ಮನಬಂದಂತೆ ಥಳಿಸಿದ ಪ್ರಕರಣ ಕುಣಿಗಲ್ನಲ್ಲಿ ಬೆಳಕಿಗೆ ಬಂದಿದ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಬಾಲಕಿಯನ್ನ ವಶಕ್ಕೆ ಪಡೆದಿದೆ. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ದೀಪ ಕಳೆದ 9 ವರ್ಷಗಳ ಹಿಂದೆ ಕುಣಿಗಲ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರತ್ನಮ್ಮ ಎಂಬುವರಿಗೆ ಸಿಕ್ಕಿದ್ದು ಅಂದಿನಿಂದ ಈಕೆಯನ್ನ ಅವರೇ ಸಾಕಿಕೊಂಡಿದ್ದು ಮನೆ ಕೆಲಸವನ್ನೆಲ್ಲ ಮಾಡಿಸುತ್ತಾ ದಿನಾಲೂ ಮನೆ ಕೆಲಸ ಮಾಡುವುದು ವಿಳಂಬವಾದರೆ ಮನಬಂದಂತೆ ತಳಿಸುತ್ತಿದ್ದರು ಎನ್ನಲಾಗಿದೆ. ರತ್ನಮಾಳಿಗೆ 20 ವರ್ಷದ ಸಾಗರ್ ಎಂಬ ಮಗನಿದ್ದು ಈತನು ಸಹ ತಳಿಸುತ್ತಿದ್ದ ಎನ್ನಲಾಗಿದೆ. ಜನವರಿ 18ರಂದು ದೀಪ ಶಾಲೆಗೆ ಬಂದಾಗ ಕುಣಿತಾ ಬರುತ್ತಿದ್ದನ್ನ ಗಮನಿಸಿದ ಶಾಲಾ ಶಿಕ್ಷಕರು ಏಕೆ ಎಂದು ಪ್ರಶ್ನಿಸಿದಾಗ ಸಾಕು ತಾಯಿ ಹಾಗೂ ಮಗ ಸೇರಿಕೊಂಡು ಮನೆ ಕೆಲಸ ಮಾಡಲಿಲ್ಲ ಎಂದು ತಳಿಸಿದರು ಎಂದು ಹೇಳಿ ಆಕ್ರಂದನ ವ್ಯಕ್ತಪಡಿಸಿದಾಗ ಪೊಲೀಸರಿಗೆ ವಿಷಯ ತಿಳಿಸಿ ಚಿಕಿತ್ಸೆಯನ್ನ ನೀಡಿದರು. ಪೊಲೀಸರು ಸಾಕು ತಾಯಿ ಹಾಗೂ ಮಗನನ್ನ ಕರೆಸಿ ಎಚ್ಚರಿಕೆ ನೀಡಿ ದೌರ್ಜನ್ಯ ಎಸಗದಂತೆ ತಾಕೀತು ಮಾಡಿ ದೌರ್ಜನ್ಯಕ್ಕೆ ಒಳಗಾದ ಬಾಲಕಿಯನ್ನ ರಾಜಿ ಮಾಡಿ ಪುನಃ ವಾಪಸ್ ಸಾಕು ತಾಯಿ ವಶಕ್ಕೆ ನೀಡಿ ಕಳುಹಿಸಿದ್ದರು. ಆದರೆ ಮಹಾವೀರ್ ನಗರದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ನರಸಿಂಹ ಬಾನು ಅವರಿಗೆ ಸ್ಥಳೀಯರು ಎಂದು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಎಚ್ಚಿತ ಅವರು ಮೇಲ್ವಿಚಾರಕಿ ಮೀನಾಕ್ಷಿ ಹಾಗೂ ಸಿಡಿಪಿಒ ಅಮಿಷಾ ಅವರ ಗಮನಕ್ಕೆ ತಂದು ಶಾಲೆಗೆ ಭೇಟಿ ನೀಡಿ ಬಾಲಕಿಯ ಸ್ಥಿತಿಯನ್ನ ನೋಡಿ ಬೆಚ್ಚಿಬಿದ್ದರು. ಕೂಡಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಮೇರೆಗೆ ಮಕ್ಕಳ ರಕ್ಷಣಾಧಿಕಾರಿ ಗೌತಮ್ ಸಮಾಲೋಚಕಿ ಶೋಭಾ ಆಗಮಿಸಿ ಬಾಲಕಿಯೊಂದಿಗೆ ಸಮಾಲೋಚನೆ ನಡೆಸಿದಾಗ ಆಕೆಗೆ ಮನೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯದಿಂದ ಹತಾಶಳಾಗಿದ್ದು ಮನೆಯಲ್ಲಿ ವಾಸಿಸಲು ಆಗುವುದಿಲ್ಲ, ದಯಮಾಡಿ ಹಾಸ್ಟೆಲ್ನಲ್ಲಿರಲು ಅವಕಾಶ ಕಲ್ಪಿಸಿ ಎಂದು ಮನವಿ ಮಾಡಿಕೊಂಡ ಮೇರೆಗೆ ಶಿಕ್ಷಕರ ಸಮ್ಮುಖದಲ್ಲಿ ಹೇಳಿಕೆ ದಾಖಲಿಸಿದ ಅಧಿಕಾರಿಗಳು ಬಾಲಕಿಯನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಬಾಲ ನ್ಯಾಯ ಮಂಡಳಿ ಮುಂದೆ ಹಾಜರುಪಡಿಸಲು ತಮ್ಮ ವಶಕ್ಕೆ ಪಡೆದರು.
ಸಿಎಂಪಿಒ ಅನುಷ ಮಾತನಾಡಿ, ಯಾವುದೇ ಪೋಷಕರು ತಮ್ಮ ಮಕ್ಕಳನ್ನ ಮನಬಂದಂತೆ ದಂಡಿಸಬಾರದು, ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ. ಬಾಲಕಿಯನ್ನ ಸದ್ಯಕ್ಕೆ ಬಾಲಕಿಯರ ರಕ್ಷಣಾ ಗೃಹದಲ್ಲಿ ಇರಿಸಿ ಮುಂದಿನ ಕ್ರಮಕ್ಕೆ ಬಾಲ ನ್ಯಾಯಾಲಯ ಮಂಡಳಿ ಮುಂದೆ ಹಾಜರು ಮಾಡಲಾಗುವುದು. ಸಾಕು ತಾಯಿ ಹಾಗೂ ಮಗನ ವಿರುದ್ಧ ಪೊಲೀಸರಿಗೆ ಜುವೆನೈಲ್ ಜಸ್ಟಿಸ್ ಕಾಯ್ದೆ ಅಡಿ ದೂರು ದಾಖಲು ಮಾಡಲಾಗುವುದು ಎಂದರು. ಏನಂದ್ರೆ ನಮ್ಮ ಅಂಗನವಾಡಿ ಟೀಚರ್ ಮೂಲಕ ನಮಗೆ ಮಾಹಿತಿ ತಿಳಿದು ಬಂತು, ಜಿಕೆ ಬಿಎಂ ಶಾಲೆಯಲ್ಲಿ ಓದ್ತಾ ಇರೋ 6ನೇ ತರಗತಿ ಮಗು ಏನಿದ್ದಾರೆ ಅವಳಿಗೆ ಮೇಲೆ ದೈಹಿಕವಾಗಿ ಹಿಂಸೆ ಆಗಿದೆ ಅಂತ ತಿಳಿದು ಬಂತು. ಆ ವಿಚಾರವಾಗಿ ನಾವು ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು ಇಮಿಡಿಯೇಟ್ ನಾವು GKBMS ಶಾಲೆ ಹತ್ರ ಬಂದ್ವಿ. ಶಾಲೆ ಹತ್ರ ಬಂದು ಮಗುವಿಗೆ ಕೌನ್ಸಲಿಂಗ್ ಮಾಡಿದ್ವಿ. ಕೌನ್ಸಲಿಂಗ್ ಮಾಡಿದಾಗ ತಿಳಿದು ಬಂತು ಏನಪ್ಪ ಅಂದರೆ ಮಗು ಜೈವಿಕ ತಂದೆ ತಾಯಿ ಅವರಲ್ಲ, ಇವರು ಸಾಕೊಂಡಿರೋ ತಂದೆ ತಾಯಿ ಅಂತ ತಿಳಿದು ಬಂತು. ಈಗ ಮತ್ತೆ ಮಗುವಿಗೆ ಕೌನ್ಸಲಿಂಗ್ ಮಾಡಿದಾಗ ತನ್ನ ತಾಯಿಯಿಂದ ತುಂಬ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನನಗೆ ಹಾಸ್ಟೆಲಲ್ಲಿ ಸೇರಿಸಿ ಅಂತ ಹೇಳ್ತು. ಇದಾದ್ಮೇಲೆ ನಾವೇನು ಮಾಡಿದ್ವಿ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಅವ್ರಿಗೆ ಗಮನಕ್ಕೆ ತಂದು ಅಲ್ಲಿನ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ಕೌನ್ಸಲಿಂಗ್ ಮಾಡಿ ಮತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರಿಗೆ ಒಂದು ಅರ್ಜಿ ಕೊಟ್ಟು ಮಗುವಿನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಮಗುವನ್ನ ನಮ್ಮ ವಶಕ್ಕೆ ತಗೊಂಡು ಈಗ ನಾವು ಮಕ್ಕಳ ಕಲ್ಯಾಣ ಸಮಿತಿಯವ್ರ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆದಾಗಿ ಈಗ ಹಾಸ್ಪಿಟ್ಲಲ್ಲಿ ಮಗುವಿಗೆ ಚೆಕಪ್ ಮಾಡಿಸಿ ನಂತರ ಪೊಲೀಸ್ ಸ್ಟೇಷನಲ್ಲಿ ಒಂದು ವರದಿ ಹಾಕಿಸಿ. ನೆಲಮಂಗಲ ತಾಲೂಕಿನಲ್ಲಿ ಕೆಂಗಲ್ ಕೆಂಪೋಹಳ್ಳಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ಸೋಪುರ ಹೋಬಳಿಯ ಕೆಂಗಲ್ ಕೆಂಪೋಹಳ್ಳಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಮಾನ ಗೋಪುರ ಬ್ರಹ್ಮ ಕಲಶ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ನೂರಾರು ಭಕ್ತರು ಲಕ್ಷ್ಮೀ ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಶ್ರೀ ಲಕ್ಷ್ಮೀದೇವಿ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯ ಹಾಗೂ ಲಕ್ಷ್ಮೀದೇವಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಬಲಿದಾನ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗ್ರಾಮದ ಮಹಿಳೆಯರು ಭೂಮಿ ತುಂಬ ಹಿಡಿದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಮತ್ತು ಬಂದಂತಹ ನೂರಾರು ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನದಾಸೋಹವನ್ನು ಏರ್ಪಡಿಸಿದರು. ಈ ವೇಳೆ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ವರಕಲು ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವರಮಾನಂದ ಸ್ವಾಮೀಜಿ, ಗ್ರಾಮದಲ್ಲಿ ದೇವಾಲಯಗಳು ಕಳಶವಿದ್ದಂತೆ ಗ್ರಾಮದ ಒಗ್ಗಟ್ಟಿಗಾಗಿ ಬಹಳ ಹಿಂದಿನಿಂದಲೇ ದೇವಾಲಯಗಳು ಪ್ರಾರಂಭವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಜನಗಳು ದೈವ ಭಕ್ತಿಯನ್ನ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ. ಮನಸ್ಸಿಗೆ ನೆಮ್ಮದಿ ಎಂಬುದು ದೊರಕದಾಗಿದೆ. ನೆಮ್ಮದಿ ಎಂಬುದು ಅಂಗಡಿಗಳಲ್ಲಿ ಮಾರಾಟವಾಗುವ ವಸ್ತುವಲ್ಲ, ಧಾರ್ಮಿಕ ಅನುಸರಣೆಯಿಂದ ನಾವುಗಳೇ ನೆಮ್ಮದಿಯತ್ತ ಸಾಗಲು ಮುಂದಾಗಬೇಕೆಂದರು. ದೇವಸ್ಥಾನ ಉದ್ಘಾಟನೆಯನ್ನ ಮಾಡಲಾಯಿತು. ಇವತ್ತು ಎಲ್ಲರೂ ಭಕ್ತಿಯಿಂದ ದೇವರಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಇವತ್ತು ನಿಮಗೆಲ್ಲರಿಗೂ ನೆನಪಿರಲಿ, ಶಾಂತಿ ನೆಮ್ಮದಿ ಯಾರಿಗೂ ಸಹ ಇಲ್ಲ. ಇವತ್ತು ಆಧುನಿಕ ಪ್ರಪಂಚದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಯಾವುದೇ ಅಂಗಡಿಯಲ್ಲಾಗಲಿ, ಯಾವುದೇ ಮಾರ್ಕೆಟಿನಲ್ಲಾಗಲಿ, ಯಾವುದೇ ಒಂದು ಮಹಲುಗಳಲ್ಲಾಗಲಿ ಸಿಗುವುದಿಲ್ಲ. ಅದು ಸಿಗುವುದು ಮನದಲ್ಲಿ ಮಾತ್ರ ಅನ್ನುವಂಥದ್ದು. ಇವತ್ತು ಒಂದು ಅದಕ್ಕೆ ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ಬಯಲ ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ನಿಮ್ಮಯ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿನ್ನ ನಂಬಿ ಬಯಲಾದೆನು ಕಾಣ ಗುಹೇಶ್ವರ ಎಂಬಂತೆ ಇವತ್ತು ಎಲ್ಲರೂ ಇಂದಿನವರು. ಈ ಸಂದರ್ಭದಲ್ಲಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಹಲವಾರು ದಾನಿಗಳಿಗೆ ಹಾಗೂ ಮೊಕ್ಕಲರುಗಳಿಗೆ ದೇವಾಲಯದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಮಾರ ಚಂದ್ರಶೇಖರನಾಥ್ ಸ್ವಾಮೀಜಿ, ಮಲ್ಲೇಶ್ವರದ ಲಕ್ಷ್ಮೀ ನಿವಾಸ ಸ್ವಾಮೀಜಿ, ಅರ್ಚಕರಾದ ಶಿವಶಂಕರ್, ಮುಖಂಡರಾದ ಜಗದೀಶ್ ಚೌಧರಿ ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ನೆಲಮಂಗಲ. ಚಿಂತಾಮಣಿಯ ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತಾ ಆಂದೋಲನದ ಅಡಿ ಕಸ ಗುಡಿಸುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು.
ಚಿಂತಾಮಣಿಯ ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತಾ ಆಂದೋಲನದಲ್ಲಿ ಕಸ ಗುಡಿಸುವ ಮೂಲಕ ಮಹಾತ್ಮ ಗಾಂಧಿರವರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಎರಡನೆಯ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್ಎಸ್ ಮಂಜುನಾಥ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ನಿಜವಾಗಿ ಅನುಸರಿಸಿದಾಗ ಮಾತ್ರ ಸಾಮಾಜಿಕ ಅಭಿವೃದ್ಧಿ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜಾರಾಮರವರು ಮಾತನಾಡಿ, ಈ ಸ್ವಚ್ಛತೆ ಕಾರ್ಯಕ್ರಮ ನಿರಂತರವಾಗಿ ಇರಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಸ್ವಚ್ಛತೆ ಅನ್ನೋದು ಮನುಷ್ಯನ ಅವಿಭಾಜ್ಯದ ಅಂಗ. ಸ್ವಚ್ಛತೆ ಇಲ್ಲದಿದ್ದರೆ ನಾನಾ ಕಾಯಿಲೆಗಳು ಬರುತ್ತದೆ. ಇದು ನೆನಪಿಗೋಸ್ಕರ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರತಿ ಕ್ಷಣದಲ್ಲೂ ಸ್ವಚ್ಛತೆಯಿಂದ ಇರಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಅಪರ ಜಿಲ್ಲಾ ನ್ಯಾಯಾಧೀಶ ಹೇಳಿರುವ ಹಾಗೆ ಹುತಾತ್ಮರ ದಿನಾಚರಣೆ ಹಾಗೂ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹುತಾತ್ಮರ ದಿನಾಚರಣೆ ಗಾಂಧಿಯವರಿಗೆ ನಾವು ನಮಸ್ಕಾರ ನಮಿಸುತ್ತಾ, ಈ ಒಂದು ಸ್ವಚ್ಛತೆ ಕಾರ್ಯಕ್ರಮ ನಿರಂತರವಾಗಿರಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಸ್ವಚ್ಛತೆ ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗ. ಸ್ವಚ್ಛತೆ ಇಲ್ಲದಿರಿದ್ರೆ ನಾನಾ ಯುಗ ನಾವು ಕಂಡ ಹಾಗೆ ಕರೋನಾ ಒಂದು ವೈರಸ್ ಆಗಲಿ ಮತ್ತೊಂದಾಗಲಿ ಚೈನಾದಲ್ಲಿ ನಡೆಸಿರುವಂತೆ ಅನೇಕ ಕಾಯಿಲೆಗಳು ನಾವು ಮನುಷ್ಯನ ಕೂತಾಗ್ತಿವೆ. ಇದಕ್ಕೆ ಮುಖ್ಯ ಕಾರಣ ಸ್ವಚ್ಛತೆ ಇಲ್ಲದಿರೋ ಇರೋದೆ. ಮಾರಣಾಂತಕ ಕಾಯಿಲೆಗಳನ್ನು ಒಂದು ನಮ್ಮ ದೇಶದಿಂದ ಆಗಲಿ ಅಥವಾ ಪೃಥ್ವಿಯಿಂದಲೇ ಹೊರದೋಡಿಸೋಕ್ಕೆ ಸ್ವಚ್ಛತೆ ಅನ್ನೋದು ಒಂದು ಮನುಷ್ಯನ ಅವಿಭಾಜ್ಯ ಅಂಗ. ಸ್ವಚ್ಛತೆ ಅನ್ನೋದು ನಮ್ಮ ನಿರಂತರ ಪ್ರಕ್ರಿಯೆ ಆಗಿರೋದ್ರಿಂದ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಕೆವಿ ಶ್ರೀನಾಥ್, ವಕೀಲರಾದ ಜೆಎನ್ ವೆಂಕಟೇಶ್, ವಿದ್ಯಾ, ನಗರಸಭೆಯ ಪರಿಸರ ಅಭಿಯಂತರಾದ ಉಮಾಶಂಕರ್ ಹಾಗೂ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ನಗರಸಭೆಯ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.